ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ದೇಶಪಾಂಡೆ ಫೌಂಡೇಶನ್ ಕೃಷಿ ಹೊಂಡ ಯೋಜನೆಯ ಕಾರ್ಯಕ್ರಮವನ್ನು ಕಳೆದ ಹಲವಾರು ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಾ ಬಂದಿದೆ. ಅದರಲ್ಲಿ ಜಂಟಿ ಹೊಣೆಗಾರಿಕೆ ಗುಂಪುಗಳು ಕೂಡ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಕೇವಲ ರೈತರ ಜಂಟಿ ಹೊಣೆಗಾರಿಕೆ ಗುಂಪುಗಳು ಅಂದರೆ ಜೆಎಲ್ಜಿ ರಚನೆಯ ಮೂಲಕ ಬ್ಯಾಂಕಿನ ಮುಖಾಂತರ ಸಾಲವನ್ನು ಒದಗಿಸಿ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ. ಬನ್ನಿ ಹಾಗಿದ್ರೆ ದೇಶಪಾಂಡೆ ಫೌಂಡೇಶನ್ ಜಂಟಿ ಹೊಣೆಗಾರಿಕೆ ಗುಂಪು ಮತ್ತು ಜೆಎಲ್ಜಿ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಜೆಎಲ್ಜಿ ಅಂದರೆ ಜಂಟಿ ಬಾಧ್ಯತಾ ಸಂಘ. ಇದು ಸಾಲ ಆಧಾರಿತ ಮಾದರಿಯಾಗಿದ್ದು ಸಣ್ಣ ಮತ್ತು ಕನಿಷ್ಠ ರೈತರು, ಮೌಖಿಕ ಗುತ್ತಿಗೆದಾರರು, ಷೇರುದಾರರು ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿರುವ ಉದ್ಯಮಿಗಳು ಇದರ ಸೌಲಭ್ಯವನ್ನು ಪಡೆಯಬಹುದು. ಇದರಲ್ಲಿ ಒಂದೇ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯನ್ನು ಹೊಂದಿರುವಂತಹ 4-10 ಸದಸ್ಯರು ಸೇರಿ ಒಂದು ಸಂಘವನ್ನು ರಚಿಸಬೇಕು. ಬ್ಯಾಂಕಿನ ವತಿಯಿಂದ ಜೆಎಲ್ಜಿಗಳಿಗೆ ನೀಡುವ ಸಾಲದಲ್ಲಿ 2 ಮಾದರಿಗಳಿವೆ. ಮೊದಲನೆಯದು ವೈಯಕ್ತಿಕ ಸಾಲ. ಇದನ್ನು ಗುಂಪಿನ ಪ್ರತಿಯೊಬ್ಬ ಸದಸ್ಯರಿಗೆ ನೀಡಲಾಗುತ್ತದೆ. ಎರಡನೆಯದು ಗುಂಪು ಸಾಲ. ಇಲ್ಲಿ ಸಾಲವನ್ನು ಒಟ್ಟಾರೆಯಾಗಿ ಗುಂಪಿಗೆ ನೀಡಲಾಗುತ್ತದೆ ಮತ್ತು ನಂತರ ಪ್ರತಿಯೊಬ್ಬ ಸದಸ್ಯರ ಅಗತ್ಯತೆಗಳಿಗೆ ಅನುಗುಣವಾಗಿ ವಿತರಿಸಲಾಗುತ್ತದೆ. ಜೆಎಲ್ಜಿ ನಿಯಮಗಳು. ಜೆಎಲ್ಜಿಯನ್ನು ನಿರ್ವಹಿಸಲು ಗುಂಪು 3 ಪ್ರತಿನಿಧಿಗಳನ್ನು ಹೊಂದಿರಬೇಕು: ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಖಜಾಂಚಿ. ಜೆಎಲ್ಜಿಗಳಿಗೆ ಮಾಸಿಕ ಸಭೆಗಳನ್ನು ನಡೆಸುವುದು ಕಡ್ಡಾಯವಾಗಿದೆ. ಈ ಸಭೆಗಳಲ್ಲಿ ಸದಸ್ಯರು ತಮ್ಮ ಯೋಜನೆಗಳ ಪ್ರಗತಿಯನ್ನು ಚರ್ಚಿಸುತ್ತಾರೆ ಮತ್ತು ಅವರ ಸಾಲದ ಬಳಕೆಯನ್ನು ಪರಿಶೀಲಿಸುತ್ತಾರೆ ಮತ್ತು ಭವಿಷ್ಯದ ಯೋಜನೆಗಳನ್ನು ಕೂಡ ಮಾಡುತ್ತಾರೆ. ಜೆಎಲ್ಜಿಗಳು ತಮ್ಮ ಸಭೆಗಳು ಮತ್ತು ಸಾಲದ ಬಳಕೆಯ ಪುಸ್ತಕ ಅಥವಾ ದಾಖಲೆಯನ್ನು ಕೂಡ ನಿರ್ವಹಿಸಬೇಕು. ಸಾಲವನ್ನು ಸೂಕ್ತವಾಗಿ ಬಳಸಲಾಗಿದೆಯೇ ಮತ್ತು ಸಮಯಕ್ಕೆ ಸರಿಯಾಗಿ ಮರುಪಾವತಿಯನ್ನು ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಪ್ರತಿನಿಧಿಗಳು ಜವಾಬ್ದಾರರಾಗಿರುತ್ತಾರೆ. ಜೆಎಲ್ಜಿ ಸದಸ್ಯರಿಗೆ ಆಗುವಂತಹ ಅನುಕೂಲಗಳು: ಸಾಲ ಪಡೆಯುವ ಅರ್ಹತೆ ಕೂಡ ಹೆಚ್ಚಿಸಬಹುದು, ತಾಂತ್ರಿಕ ಜ್ಞಾನದಿಂದ ಆದಾಯವನ್ನು ಹೆಚ್ಚಿಸಬಹುದು, ಬ್ಯಾಂಕಿನೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳಬಹುದು. ಜೆಎಲ್ಜಿ ರಚನೆಯ ಹಂತಗಳು. ಮೊದಲಿಗೆ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸಂಸ್ಥೆಯ ಆರ್ಥಿಕ ಮಾದರಿಯ ಬಗ್ಗೆ ಜಾಗೃತಿ ಮೂಡಿಸಲು ಸಭೆಗಳನ್ನು ನಡೆಸುವುದು. ಆಸಕ್ತ ರೈತರನ್ನು ಗುರುತಿಸಲು ವಿವಿಧ ಸ್ಥಳಗಳಲ್ಲಿ ಸಣ್ಣ ಸಭೆಗಳನ್ನು ಆಯೋಜಿಸುವುದು. ನಿಯಮಾವಳಿಗಳಿಗೆ ಒಪ್ಪಿಕೊಳ್ಳುವ ಆಯ್ದ ರೈತರೊಂದಿಗೆ ಅಂತಿಮ ಸಭೆಯನ್ನು ಆಯೋಜಿಸಿದ ನಂತರ ಜೆಎಲ್ಜಿಯು ರಚನೆಯಾಗುತ್ತದೆ. ನಂತರ ಜೆಎಲ್ಜಿಯ ಹೆಸರನ್ನು ಆಯ್ಕೆ ಮಾಡಿ. ಉದಾಹರಣೆಗೆ ಶ್ರೀ ಬಸವೇಶ್ವರ ರೈತರ ಸಂಘ. ಜೆಎಲ್ಜಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ: ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿ. ಎಲ್ಲ ಸದಸ್ಯರ ಒಪ್ಪಿಗೆಯೊಂದಿಗೆ ಜೆಎಲ್ಜಿಯ ಬೈಲಾಗಳನ್ನು ತಯಾರಿಸಬೇಕು. ದಾಖಲೆಗಳ ಪುಸ್ತಕಗಳ ಬಗ್ಗೆ ಜೆಎಲ್ಜಿ ಸದಸ್ಯರಿಗೆ ತಿಳಿಹೇಳಿ ಮತ್ತು ಇಂದಿನ ಸಭೆಯ ನಿಮಿಷಗಳನ್ನು ಬರೆಯಿರಿ. ಎಲ್ಲ ಸದಸ್ಯರ ಸಹಿಯನ್ನು ತೆಗೆದುಕೊಂಡು ಮುಂದಿನ ಸಭೆಯ ದಿನಾಂಕ, ಸಮಯ ಮತ್ತು ಸ್ಥಳಗಳೊಂದಿಗೆ ಅವರಿಗೆ ತಿಳಿಸಿ. ಸಂಸ್ಥೆಯ ಜೆಎಲ್ಜಿ ಸದಸ್ಯರಾಗಲು ಇರುವಂತಹ ಮಾನದಂಡಗಳು: ಮೊದಲಿಗೆ ನೀವು ಸಾಮಾನ್ಯ ಚಟುವಟಿಕೆಯನ್ನು ಹೊಂದಿರಬೇಕು. ಒಂದೇ ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಜೆಎಲ್ಜಿಗಳ ಸದಸ್ಯರಾಗಬಹುದು. ಸದಸ್ಯರ ವಯಸ್ಸು 18-57 ವರ್ಷಗಳಾಗಿರಬೇಕು ಮತ್ತು ಅವರು ಸಾಲವನ್ನು ಮರುಪಾವತಿಸುವ ಸಾಮರ್ಥ್ಯ ಹೊಂದಿರಬೇಕು. ಸದಸ್ಯರು ಗ್ರಾಮದಲ್ಲಿ ಉತ್ತಮ ಸಾಮಾಜಿಕ ವ್ಯಕ್ತಿತ್ವ ಹೊಂದಿರಬೇಕು ಮತ್ತು ಅದೇ ಗ್ರಾಮದವರಾಗಿರಬೇಕು. ಮಾಸಿಕ ಸಭೆಗಳಿಗೆ ಬರಲು ಒಪ್ಪಿಕೊಳ್ಳಬೇಕು ಮತ್ತು ಬ್ಯಾಂಕ್ ಸಾಲಗಳ ಡಿಫಾಲ್ಟರ್ ಆಗಿರಬಾರದು. ಸದಸ್ಯರು ಕನಿಷ್ಠ 4 ಎಕರೆ ಕೃಷಿ ಭೂಮಿಯನ್ನು ಹೊಂದಿರಬೇಕು. ನೀವು ಈ ಮಾನದಂಡಗಳನ್ನು ಪೂರೈಸಿದರೆ ಮತ್ತು ಆಸಕ್ತಿ ಹೊಂದಿದರೆ ಜೆಎಲ್ಜಿಗೆ ಸೇರಲು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.